ನನ್ನ ಹೆಸರು ರವಿಕಿರಣ್ ಕುಲಕರ್ಣಿ ಅಂತ. ಹಿಡ್ಕೊಳ್ಳ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ರವಿಕಿರಣ್ ಕುಲಕರ್ಣಿ, ಪ್ರಧಾನ ಗೌರವ ಕಾರ್ಯದರ್ಶಿ ಕಾಸಿಯ. ಇವತ್ತಿನ ಈ ಸುದ್ದಿಗೋಷ್ಠಿ ಕಾಸಿಯ ಮತ್ತು MSME ಡೈರೆಕ್ಟರೇಟ್ ನೊಂದಿಗೆ ಅವರ ಸಹಯೋಗದೊಂದಿಗೆ ಜಾಯಿಂಟ್ ಆಗಿ ಇವತ್ತು ಪ್ರೆಸ್ ಮೀಟ್ ಕರೀತಿದ್ದೀವಿ. ನನ್ನ ಜೊತೆ ಜಾಯಿಂಟ್ ಸೆಕ್ರೆಟರಿ ಸುರೇಶ್ ಸಾಗರ್ ಇದ್ದಾರೆ, ಅರ್ಬನ್ ಜಾಯಿಂಟ್ ಸೆಕ್ರೆಟರಿ ರೂರಲ್ ವಿಶ್ವೇಶ್ವರಯ್ಯನರಿದ್ದಾರೆ, ನಮ್ಮ ಖಜಾಂಚಿ ಶ್ರೀನಾಥ್ ಭಂಡಾರಿಯವರಿದ್ದಾರೆ, MSEFC ಚೇರ್ಮನ್ ಆದಂಥ ರಾಜಗೋಪಾಲ್ ಅವರು ನನ್ನ ಜೊತೆಗಿದ್ದಾರೆ. ಇವತ್ತು ಇವತ್ತಿನ ಸುದ್ದಿಗೋಷ್ಠಿ ಮುಖ್ಯವಾಗಿ ಕರೆಯೋದ ಕಾರಣ ಅಂತಂದರೆ, ನಮ್ಮಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಏನಿದೆ ತುಂಬಾ ಸಂಕಷ್ಟ ಪರಿಸ್ಥಿತಿಗಳಲ್ಲಿ, ಈಗ ಫೈನಾನ್ಷಿಯಲಿ ಆಗಲಿ, ನಾವು ಟ್ಯಾಕ್ಸ್ಗಳು ಕಟ್ಟೋದಾಗಲಿ, ಮೂಲಭೂತ ಸೌಕರ್ಯಗಳಾಗಲಿ ಅದರಿಂದಾಗಿ ವಂಚಿತರಾಗಿರೋದರಿಂದ ಕಂಪ್ಲೀಟ್ ಬರ್ಡನ್ ನಮ್ಮ ಮೇಲೆ ತುಂಬ ಇದೆ. ನಾವು ಯಾವಾಗಲೂ ಹೇಳ್ತೀವಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ನಮ್ಮ ಅಗ್ರಿಕಲ್ಚರ್ ಬ್ಯಾಕ್ ಬೋನ್ ಆಫ್ ಅವರ್ ಇಂಡಿಯನ್ ಎಕನಾಮಿ ಅಂತ ಹೇಳ್ತೀವಿ. ಬಟ್ ಫೆಸಿಲಿಟಿ ಕೊಡುವಾಗ ಇವೆರಡೂ ತುಂಬಾ ನೆಗ್ಲೆಕ್ಟ್ ಆಗಿದೆ. ನೀವು ಉತ್ಪಾದನಾ ರಿಸಲ್ಟ್ ನೋಡಿದ್ರೆ 40% ಆಫ್ ಅವರ್ ಪ್ರೊಡಕ್ಷನ್ ಅಂದ್ರೆ ಕಾಂಟ್ರಿಬ್ಯೂಷನ್ ಇಸ್ ಫ್ರಮ್ SME. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ನೀವು ತೊಗೊಂಡ್ರೆ, ಯಾವುದೇ ಉದ್ಯಮದಿಂದ ಪ್ರೊಡಕ್ಷನ್ ತೊಗೊಂಡ್ರೆ 40% ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಭಾರತದಿಂದ ರಫ್ತಾಗುವಂಥ ಉತ್ಪನ್ನಗಳನ್ನು ನೋಡಿದ್ರೆ, ಅಂದರೆ ಮ್ಯಾನುಫ್ಯಾಕ್ಚರ್ಡ್ ಐಟಮ್ ಎಕ್ಸ್ಪೋರ್ಟ್ಸ್ ನೋಡಿದ್ರೆ 45% ನಾವು MSMEನವರು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಹೀಗಿದ್ದಾಗಲೂ ಏನಾಗ್ತದೆ ಅಂದರೆ, ನಮಗೆ ನಾವು ಇನ್ವೆಸ್ಟ್ ಮಾಡಿ ಸಾಲಗಳನ್ನು ತಂದು ಮಷಿನ್ಗಳ ಮೇಲೆ ಇನ್ವೆಸ್ಟ್ ಮಾಡಿ, ಪ್ರಾಡಕ್ಟ್ಗಳ ಮೇಲೆ, ರಾ ಮೆಟೀರಿಯಲ್ ಮೇಲೆಲ್ಲ ಇನ್ವೆಸ್ಟ್ ಮಾಡಿ, ಉತ್ಪಾದನೆ ಮಾಡಿದ ಮೇಲೆ ನಾವು ಸಬ್ಮಿಟ್ ಮಾಡಿದ ಮೇಲೆ ನಾವು ಸಪ್ಲೈ ಮಾಡಿದ ಮೇಲೆ ನಮ್ಮ ಕಸ್ಟಮರ್ಗಳೇನು ಮಾಡ್ತಾರೆ, ನಮಗೆ 30 ದಿನದಲ್ಲಿ ಪೇಮೆಂಟ್ ಕೊಡದೇ ಇದ್ದರೆ ನಾವು ಮಾಡಿರೋ ಕ್ಯಾಲ್ಕುಲೇಷನ್ ಎಲ್ಲ ತಲೆ ಕೆಳಗಾಗ್ತದೆ. ನಾವು ಯಾವುದೇ ಉತ್ಪನ್ನದ ಗುಣಮಟ್ಟ ನೋಡಿಕೊಂಡು, ಅದರದ್ದು ಉತ್ಪಾದನಾ ವೆಚ್ಚ ನೋಡಿಕೊಂಡು, ಅದರ ಮೇಲೆ ಬರುವಂಥ ಇಂಟ್ರೆಸ್ಟ್ ನೋಡಿಕೊಂಡು, ನಾವು 30 ಡೇಸಿಗೆ ಬರುವಂಥ 30 ದಿನಗಳಿಗೆ ಮಾತ್ರ ನಮಗೆ ಪೇಮೆಂಟ್ ಬರ್ತದೆ ಅಂದ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ಸಪ್ಲೈ ಮಾಡಿದ ಮೇಲೆ 30 ದಿನದಲ್ಲಿ ನಮಗೆ ಬರದೇ ಇದ್ದರೆ ನಮಗೆ ಬರ್ಡನ್ ಶುರು ಆಗ್ತದೆ. ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತು, 30 ದಿನದ ಮೇಲೆ ಗ್ರೇಸ್ ಪೀರಿಯಡ್ ಒಂದು 15 ದಿನ ಇಟ್ಕೊಳ್ಳಿ. 30 ದಿನಕ್ಕೆ ನಾವು ಸ್ಟ್ರಿಕ್ಟ್ ಆಗಿ ನಾವು 30 ದಿನಕ್ಕೆ ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ 45 ದಿನದವರೆಗೂ ನಿಮಗೆ ಗ್ರೇಸ್ ಇಟ್ಕೊಳ್ಳಿ. ಅದಾದಮೇಲೆ ಡಿಲೇ ಆದರೆ ವಿ ವಿಲ್ ಹೆಲ್ಪ್ ಯು, ಟ್ರೈ ಟು ಹೆಲ್ಪ್ ಯು ಇನ್ ರಿಕವರಿಂಗ್ ದಿ ಪೇಮೆಂಟ್ ಅಂತ ಒಂದು MSME ಆ್ಯಕ್ಟ್ ಅಂತ ಮಾಡೋದು, MSEFC ಆ್ಯಕ್ಟ್ ಅಂತ ಮಾಡಿಬಿಟ್ಟು 2006 ನಮ್ಮ ಆ್ಯಕ್ಟ್, ಅದನ್ನು 2006 MSME ಆ್ಯಕ್ಟ್ 2006 ಅಂತ ಡಿಲೇಡ್ ಪೇಮೆಂಟ್ಗೋಸ್ಕರನೇ ಸಪ್ರೇಟಾಗಿ ಆ್ಯಕ್ಟ್ ಮಾಡಿದ್ರು. ಆ ಆ್ಯಕ್ಟ್ ಏನಾಗಿದೆ ಅಂದರೆ, ಮಾಡಿದ ಮೇಲೆ ನಮ್ಮಲ್ಲಿ ಅವೇರ್ನೆಸ್ ಇಲ್ಲ ಜನಗಳಿಗೆ. ಈಗ ಗೌರ್ಮೆಂಟ್ ತುಂಬ ಸ್ಕೀಮ್ಗಳು ತರ್ತದೆ, ಅವೇರ್ನೆಸ್ ಬರೋದಿಲ್ಲ. ಎಸ್ಪೆಷಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೆಲ್ಲ ಏನಾಗ್ತದೆ ಅಂದರೆ, ಸಿಂಗಲ್ ಮ್ಯಾನ್ ರನ್ ಇಂಡಸ್ಟ್ರಿಗಳಿರ್ತದೆ ಹೆಚ್ಚಾಗಿ, ಅವರಿಗೆಲ್ಲ ಈ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಅವೇರ್ನೆಸ್ ಸಿಗೋದಿಲ್ಲ. ಆವಾಗ ಕಾಸಿ ಅಂತಹ NGOಗಳಾಗಲಿ, ಇಂಡಸ್ಟ್ರಿಯಲ್ ಬಾಡಿಗಳಾಗಲಿ, ಇಂಡಸ್ಟ್ರಿಯಲ್ ಫೆಟರ್ನಿಟಿಗಳಾಗಲಿ, ಚೇಂಬರ್ಗಳಾಗಲಿ, ಇದನ್ನು ನಮ್ಮ ಮೆಂಬರ್ಗಳಿಗೆ ಡಿಸಿಮಿನೇಟ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ ತಗೋಬೇಕಾಗ್ತದೆ. ಸೊ MSME ಡಿಪಾರ್ಟ್ಮೆಂಟ್ ನಮ್ಮನ್ನು ಕೇಳ್ಕೊಂತು, ನೀವು ನಿಮ್ಮ ಸಹಯೋಗದೊಂದಿಗೆ ನಾವು ಇದನ್ನು ಇಡೀ ಕರ್ನಾಟಕ ತುಂಬ ನಾವು ಇದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ನಿಮ್ಗೆ ಸಹಾಯ ಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಇವತ್ತು ನಾಳೆ ಒಂದು ಮೈಸೂರಲ್ಲಿ ಇಟ್ಕೊಂಡಿದ್ದೀವಿ. ಇವತ್ತು ನಾಡಿದ್ದು 19th ಬೆಂಗಳೂರಲ್ಲಿ MSME ವಿಳಂಬ ಪಾವತಿ ಕಾಯ್ದೆ 2006 ಅದರದ್ದು ಒಂದು ದಿನ ಜಾಗೃತಿ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಉದ್ಘಾಟನೆ ಮಾಡಲು ನಮ್ಮ SR ಶ್ರೀನಿವಾಸ್ ಅವರು, ವಾಸು ಅವರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಅಂತ ವಾಸು ಅವರು ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಉದ್ಘಾಟನೆ ಅವರಿಂದ ಆಗ್ತದೆ. ಅದಾದಮೇಲೆ ಮುಖ್ಯ ಅತಿಥಿಗಳಾಗಿ ಉದಯ ಹೊಳ್ಳವರು ಬರ್ತಾ ಇದ್ದಾರೆ. ಅವರು ಅಡ್ವೊಕೇಟ್ ಜನರಲ್ ಇದ್ದಾರೆ ಕರ್ನಾಟಕದ್ದು. ಅದಾದಮೇಲೆ ಗುಂಜನ್ ಕೃಷ್ಣ ಅವರು, ಅವರು IAS ಆಫೀಸರ್, ಆಯುಕ್ತರು, ನಮ್ಮ MSME ಕಮಿಷನರ್. ಅವ್ರ ಜೊತೆಗೆ HM ಶ್ರೀನಿವಾಸ್ ಅವರು ಬರ್ತಾರೆ, ಅಡಿಷನಲ್ ಡೈರೆಕ್ಟರ್. ಮತ್ತು ಪಿಯೂಷ್ ಅಗರ್ವಾಲ್ ಅವರು ಇದ್ದಾರೆ, ಡೆಪ್ಯೂಟಿ ಡೈರೆಕ್ಟರ್ ಅವರು MSME ಗೌರ್ಮೆಂಟಿಂದ. ಸುರೇಶ್ ಧೋಳೆ ಅವರು
ಅಡ್ವೊಕೇಟ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್, ಹಿ ಈಸ್ ಥರೋ ಇನ್ ದಿಸ್ ಸಬ್ಜೆಕ್ಟ್. ಅವರು ಬಂದು ಇದನ್ನು ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ, ನಮ್ಮ ಜನಗಳ ಜೊತೆ ಇಂಟ್ರಾಕ್ಷನ್ ಮಾಡೋದಕ್ಕೆ, ಕ್ವಶನ್ ಆನ್ಸರ್ ಸೆಷನಲ್ಲಿ ಪಾಲ್ಗೊಳ್ಳೋಕ್ಕೆ ಅವ್ರು ಬರ್ತಾರೆ. ದಸ್ ಪ್ರೋಗ್ರಾಮ್ ವಿಲ್ ಬಿ ಪ್ರಿಸೈಡೆಡ್ ಬೈ ಅವರ್ ಪ್ರೆಸಿಡೆಂಟ್ ಆ್ಯಂಡ್ ಅವರ್ ಆಫೀಸ್ ಬೇರರ್ಸ್ ಆರ್ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಇದನ್ನು ನಮ್ಮ ಜನಗಳಿಗೆ ತಲುಪಿಸೋದಕ್ಕೆ ಮಾಧ್ಯಮದವ್ರದ್ದು ಪಾತ್ರ ಬಹಳ ಮಹತ್ವ ಆಗ್ತದೆ. ಯಾವುದೇ ಆಗಲಿ ನಮ್ಮ ಗೌರ್ಮೆಂಟ್ ಸ್ಕೀಮ್ಗಳನ್ನಾಗಲಿ ಅಥವಾ ಅನುಕೂಲತೆಗಳನ್ನ ಅನಾನುಕೂಲತೆಗಳನ್ನ ತಿಳಿಸೋದರಲ್ಲಿ ಮಾಧ್ಯಮಗಳ ಪಾತ್ರ ತುಂಬ ಮಹತ್ವದಿದೆ. ನಾನು ನಮ್ಮ ಕಾಸ್ಯ ಪರವಾಗಿ, ನಮ್ಮ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಪರವಾಗಿ, ನಮ್ಮೆಲ್ಲ ಆಫೀಸ್ ಬೇರೆಯವರು ಮತ್ತು ಚೇರ್ಮನ್ ಪರವಾಗಿ, ತಾವು ಈ ಕಾರ್ಯಕ್ರಮಕ್ಕೆ 19ನೇ ತಾರೀಕಿಗೆ ನಮ್ಮಲ್ಲಿ ಕಾಸ್ಯ ಸಭಾಂಗಣದಲ್ಲಿ 10:30 ಪ್ರಾರಂಭ ಆಗ್ತದೆ. ನಮ್ಮ ಸಣ್ಣ ಕೈಗಾರಿಕಾ ಮಂತ್ರಿಗಳು ಬಂದಿರ್ತಾರೆ, ತಮಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ಅವತ್ತಿನ ದಿವಸ ನೀವು ಬಂದು ಇದನ್ನು ಕವರೇಜ್ ಮಾಡಿದ್ರೆ ಅದು ಚೆನ್ನಾಗಿರ್ತದೆ. ನಮ್ಮ SSI ಮಿನಿಸ್ಟರ್ ಬರ್ತಿರೋದ್ರಿಂದ ಮತ್ತು ನಮ್ಮ MSME ಕಮಿಷನರ್ ಡಿಪಾರ್ಟ್ಮೆಂಟ್, ಎರಡು ಈಗ ದೊಡ್ಡ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳು ಎರಡು ಡಿಪಾರ್ಟ್ಮೆಂಟ್ ಸಪ್ರೇಟ್ ಮಾಡಿದ ಮೇಲೆ ಈಗ ಅದಕ್ಕೊಂದು ಕಮಿಷನರ್ ಅಂತ ಕೊಟ್ಟಿದ್ದಾರೆ, ಗುಂಜನ್ ಕೃಷ್ಣ ಅವರು ಬರ್ತಾ ಇದ್ದಾರೆ. ತಾವು ತಮಗೆಲ್ಲರಿಗೂ ಸ್ವಾಗತ, ದಯವಿಟ್ಟು ಅಲ್ಲಿ ಬರಬೇಕಾಗಿ ವಿನಂತಿ. ಏನಾದರೂ ಕ್ವಶನ್ಗಳಿದ್ದರೆ ಕೇಳಿ ಮತ್ತು ಕಮಿಷನ್ ಪ್ರಚಾರ ಮಾಡಲಿ.